ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಸ್ವಪ್ನ ಫಲಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ಸ್ವಪ್ನ ಫಲವನ್ನು ನಂಬುವಂಥದ್ದು ಸಾಕಷ್ಟು ಜನ ಕಡಿಮೆ ಇರುತ್ತೆ. ಕೆಲವೊಂದಿಷ್ಟು ಜನ ಈಗಲೂ ಕೂಡ ನಮಗೆ ರಾತ್ರಿ ಏನಾದರೂ ಒಂದು ಕನಸು ಬಿತ್ತು ಅಂದರೆ ಆ ಭವಿಷ್ಯದ ಮುನ್ಸೂಚನೆ ಏನಾದರೂ ತೋರಿಸುತ್ತಾ ಅನ್ನುವಂತಹ ಅಪನಂಬಿಕೆ ಇರುತ್ತೆ. ಮತ್ತು ಅವರಿಗೆ ಕನ್ಫ್ಯೂಸ್ ಕೂಡ ಇರುತ್ತೆ, ಯಾವ ಸ್ವಪ್ನ ಬಿದ್ದರೆ ಅಥವಾ ಯಾವ ಕನಸು ಏನನ್ನು ನಮಗೆ ತೋರಿಸ್ಕೊಡುತ್ತೆ ಅನ್ನುವಂತಹ ಅಪನಂಬಿಕೆಯಿಂದ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಕೂಡ ಎಡೆ ಮಾಡಿಕೊಡುವಂತಹ ಪರಿಸ್ಥಿತಿ ಇರುತ್ತೆ. ಇವತ್ತು ಅದರ ಬಗ್ಗೆ ನಾನು ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ಏನಾದರೂ ನೋಡ್ತಾ ಇದ್ರಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರು ಕೂಡ ಶೇರ್ ಮಾಡ್ತಾ ಬನ್ನಿ. ವಿಶೇಷವಾಗಿ ಕನಸುಗಳು ಬೀಳುವಂಥದ್ದು ಯಾವ ಸಮಯದಲ್ಲಿ ಕನಸುಗಳು ಬಿದ್ದರೆ ಎಷ್ಟು ದಿವಸದಲ್ಲೇ ಆ ಭವಿಷ್ಯದ ಮುನ್ಸೂಚನೆಯನ್ನು ತೋರಿಸ್ತದೆ ಅನ್ನುವಂಥದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ನಾವು ರಾತ್ರಿ ಮಲಗಿದಂತಹ ಸಮಯದಲ್ಲಿ ಕನಸುಗಳು ಬೀಳ್ತವೆ ನೋಡ್ರಿ, ನಮ್ಮ ಜೀವನದ ಮುನ್ಸೂಚನೆಯನ್ನು ತಿಳಿಸುವಂತಹ ಕನಸುಗಳಾಗಿರುತ್ತೆ. ಒಂದು ವೇಳೆ ತಾವೇನಾದರೂ ಮನೋವಿಕಾರದಿಂದ ಅಂದರೆ ಮಾನಸಿಕ ಖಿನ್ನತೆಯಿಂದ ಒಳಗಾಗಿದ್ದರೆ, ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಲುಕೊಂಡಿದ್ದಂತಹ ಸಮಯದಲ್ಲಿ ಏನಾದರೂ ಕನಸುಗಳು ಬಿತ್ತು ಅಂತೇಳಿದ್ರೆ ಆ ಕನಸುಗಳಿಗೆ ಯಾವುದೇ ರೀತಿಯಲ್ಲಿ ಭವಿಷ್ಯತ್ತನ್ನು ತಿಳಿಸುವಂತಹ ಶಕ್ತಿ ಇರೋದಿಲ್ಲ. ಆ ಕನಸುಗಳು ಕೂಡ ನಮ್ಮ ನಿದರ್ಶನಕ್ಕೆ ಬರದೇ ಇರುವಂತಹ ಪರಿಸ್ಥಿತಿ ಇರುತ್ತೆ. ಒಂದು ವೇಳೆ ತಾವು ಅನಾರೋಗ್ಯದಿಂದ ಬಳಲುವಂತಹ ಸಮಯದಲ್ಲಿ ಏನಾದರೂ ಕನಸುಗಳು ಬಿತ್ತು ಅಂತೇಳಿದ್ರೆ ಆ ಕನಸುಗಳಿಗೂ ಕೂಡ ಭವಿಷ್ಯತ್ತಿನ ಮುನ್ಸೂಚನೆಯನ್ನು ನೀಡುವಂತಹ ಶಕ್ತಿ ಇರೋದಿಲ್ಲ. ಯಾಕೆಂದರೆ ಅಂತಹ ಕನಸುಗಳು ನಮ್ಮ ಮನಸ್ಸಿನಲ್ಲಿರುವಂತಹ ದುಗುಡತೆಯನ್ನು ಇರ್ಬೋದು, ನಮ್ಮ ಮನಸ್ಸಿನಲ್ಲಿ ಓಡಾಡುವಂತಹ ಹಳಹಳೆಯಿಂದ ಬೀಳುವಂತಹ ಕನಸುಗಳು ಅವಾಗಿರುತ್ತವೆ. ಸಾಮಾನ್ಯವಾಗಿ ಜ್ಯೋತಿಶಾಸ್ತ್ರದ ಪ್ರಕಾರವಾಗಿ ನಾವು ಮಲಗುವಂತಹ ಸಮಯವನ್ನು ನೋಡ್ಕೊಳ್ಳುವಂಥದ್ದಾದರೆ 9:30 ಬೆಳಗ್ಗೆ 5:30 ಅಂತ ನಾವು ಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಈ ಸಮಯವನ್ನು ನಾವು ಮುಖ್ಯವಾಗಿ ಒಂದು 5 ಭಾಗಗಳಾಗಿ ವಿಂಗಡಿಸಿ ಎಷ್ಟು ಯಾವ ಹೊತ್ತಿನಲ್ಲಿ ಕನಸು ಬಿತ್ತು ಅಂದರೆ ಅದು ಎಷ್ಟು ದಿವಸಗಳಲ್ಲೇ ಆ ಕನಸು ನನಸಾಗುತ್ತೆ ಅನ್ನುವಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ. ಒಂದು ವೇಳೆ ರಾತ್ರಿ 9:30 ರಾತ್ರಿ 11:30 ಒಳಗಡೆ ಏನಾದರೂ ಕನಸು ಬಿತ್ತು ಅಂತೇಳಂದ್ರೆ ಆ ಕನಸು ಸುಮಾರು 1-4 ತಿಂಗಳಲ್ಲೇ ನನಸಾಗುವಂತಹ ಪರಿಸ್ಥಿತಿ ಇರುತ್ತೆ. ಒಂದು ವೇಳೆ 11:30 ಒಳಗಡೆ ಏನಾದರೂ ಕನಸು ಬಿತ್ತು ಅಂತೇಳಂದ್ರೆ ಅದು ಸುಮಾರು 3 ತಿಂಗಳಲ್ಲೇ ಅದರ ಭವಿಷ್ಯತ್ತನ್ನ ಮುನ್ಸೂಚನೆಯನ್ನು ತೋರಿಸ್ತಾ ಇರುತ್ತೆ. ಒಂದು ವೇಳೆ 1:30 ಏನಾದರೂ ಬಿತ್ತು ಅಂದರೆ ಆ ಕನಸು 2 ತಿಂಗಳಲ್ಲೇ ನನಸಾಗುವಂತಹ ಪರಿಸ್ಥಿತಿ ಇರುತ್ತೆ. ನಂತರದಲ್ಲಿ 3:30 5:30 ಏನಾದರೂ ಕನಸು ಬಿದ್ದಿತ್ತು ಅಂತೇಳಂದ್ರೆ ಅದು ಸುಮಾರು 1 ತಿಂಗಳಲ್ಲೇ ನನಸಾಗುವಂತಹ ಪರಿಸ್ಥಿತಿ ಇರುತ್ತೆ. ಇನ್ನು ಸೂರ್ಯೋದಯದ ನಂತರದಲ್ಲಿ ಅಂದರೆ 5:30 ಸೂರ್ಯೋದಯ ಸಮಯನೇ ಆಗಿರುತ್ತೆ. ಆ ಸಮಯದಲ್ಲಿ ಏನಾದರೂ ತಮಗೆ ಕನಸು ಬಿತ್ತು ಅಂತೇಳಂದ್ರೆ ಅದು ಕೇವಲ 1 ಪಕ್ಷ ಅಥವಾ 15 ದಿವಸದಲ್ಲೇ ನನಸಾಗುವಂತಹ ಪರಿಸ್ಥಿತಿ ಇರುತ್ತೆ. ಇದು ಶುಭವಾಗಿ ಕೂಡ ಫಲವನ್ನು ಕೊಡುವಂತಹ ಕನಸುಗಳಿರ್ಬೋದು, ಇನ್ನು ಅಶುಭವಾಗಿ ಕೊಡುವಂತಹ ಕನಸುಗಳು ಕೂಡ ಇರ್ಬೋದು. ಯಾವ್ಯಾವ ಕನಸುಗಳು ಯಾವ ರೀತಿ ಫಲವನ್ನು ಕೊಡ್ತವೆ ಅನ್ನುವಂಥದ್ದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಪ್ರಸ್ತುತ ವಿಡಿಯೋದಲ್ಲಿ 1-3 ವಿಷಯಗಳ ಬಗ್ಗೆ ಏನಾದರೂ ಕನಸು ಬಿತ್ತು ಅಂತೇಳಂದ್ರೆ ಅದು ಯಾವ ರೀತಿ ಭವಿಷ್ಯತ್ತನ್ನು ತಿಳಿಸುತ್ತೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. ಮನುಷ್ಯನ ಜೀವನ ನೀಡಬೇಕಾದ್ರೆ ಅಥವಾ ಕಲಿಯುಗದಲ್ಲಿ ಮನುಷ್ಯ ಹೋರಾಡ್ತಾ ಇರುವಂಥದ್ದು ಮತ್ತು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಾವು ಕೇವಲ 1-3 ಕೆಲಸಗಳಿಗಾಗಿ ಮಾಡುವಂತಹ ಪರಿಸ್ಥಿತಿ ಇರುತ್ತೆ. 1 ದ್ರವ್ಯ ಅಂದರೆ ಹಣಕ್ಕಾಗಿ, 2 ಯಶಸ್ಸಿಗಾಗಿ ಮತ್ತು ಕೀರ್ತಿಗಾಗಿ. ಸಮಾಜದಲ್ಲಿ ನಮ್ಮ ಹೆಸರು ಕೂಡ ಎಲ್ಲರಿಗೂ ಕೂಡ ಗೊತ್ತಾಗಲಿ, ನಾವು ಕೂಡ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಲಿ ಅನ್ನುವಂತಹ ಉದ್ದೇಶಕ್ಕಾಗಿ ನಾವು ಸಮಾಜದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುವಂತಹ ಪರಿಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ರಾತ್ರಿ ತಮಗೇನಾದರೂ ಹಸುವಿನ ಹಾಲು ಕರೆದಾಗೆ ಆಗಲಿ ಅಥವಾ ಹಸುವನ್ನು ಹಿಂಡಿದಂತೆ ಅಂದರೆ ಹಾಲು ಹಿಂಡಿದಂತೆ ಏನಾದರೂ ತಮಗೆ ಭಾಸವಾಗಿ ಕನಸು ಏನಾದರೂ ಬಿತ್ತು ಅಂತೇಳಂದರೆ ಅದು ತಮಗೆ ಹಣಕಾಸಿನಲ್ಲಿ ಏರಿಕೆಯನ್ನು ತೋರಿಸಿಕೊಡುವಂತಹ ಕನಸಾಗಿರುತ್ತೆ. ಇನ್ನು ಒಂದು ವೇಳೆ ತಾವೇನಾದರೂ ಕನಸಿನಲ್ಲಿ ತುಪ್ಪ ಅಂದರೆ ತುಪ್ಪವನ್ನು ಕಾಸುವಂತಹ ರೀತಿಯಲ್ಲಿ ಅಥವಾ ತುಪ್ಪವನ್ನು ಖರೀದಿ ಮಾಡಿದಂಥ ಏನಾದರೂ ಭಾಸವಾಗಿ ತಮಗೇನಾದರೂ ಕನಸು ಬಿತ್ತು ಅಂತೇಳಂದರೆ ತಮಗೆ ದಿಢೀರಾಗಿ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಹೊಂದುವಂತಹ ಪರಿಸ್ಥಿತಿ ಇರುತ್ತೆ. ಒಂದು ವೇಳೆ ತಮ್ಮ ಕನಸಿನಲ್ಲಿ ಏನಾದರೂ ತಾವು ಈ ಸುಗಂಧ ದ್ರವ್ಯಗಳಂತ ಕರಿತೇವೆ, ಪರ್ಫ್ಯೂಮ್ ಅಂತ ಏನು ಕರಿತೇವಲ್ಲ, ಅವುಗಳನ್ನು ಏನಾದರೂ ಸಿಂಪಡಿಸ್ಕೊಳ್ಳೋ ರೀತಿಯಲ್ಲಿ ಅಥವಾ ಅದನ್ನು ಉಪಯೋಗಿಸುವಂತಹ ರೀತಿಯಲ್ಲಿ ಏನಾದರೂ ಭಾಸವಾಗಿ ಕನಸು ಬಿತ್ತು ಅಂತೇಳಂದರೆ ಅದು ತಮಗೆ ಸಮಾಜದಲ್ಲಿ ಒಂದು ಹೆಚ್ಚಿನ ಘನತೆಯನ್ನು ಸಿಗುವಂತಹ ಪರಿಸ್ಥಿತಿ ಕೂಡ ಇರುತ್ತೆ. ರಾಜಕಾರಣಿಗಳಿಗೆ ಇಂತಹ ಕನಸುಗಳು ಏನಾದರೂ ಬಿತ್ತು ಅಂದರೆ ಹೆಚ್ಚಿನ ಸ್ಥಾನಮಾನ ಸಿಗುವಂತಹ ಪರಿಸ್ಥಿತಿ ಈ ಕನಸುಗಳಿಂದ ಸೂಚನೆ ಸಿಗುವಂತಹ ಪರಿಸ್ಥಿತಿ ಇರುತ್ತೆ. ಇನ್ನು ಅಶುಭ ಫಲವನ್ನು ತರುವಂತಹ ಕನಸುಗಳು ಯಾವ್ಯಾವು ಅಂತ ನೋಡುವಂಥದ್ದಾದರೆ ತಮಗೆ ಕನಸಿನಲ್ಲಿ ಏನಾದರೂ ಒಂಟಿ ಬ್ರಾಹ್ಮಣ ಏನಾದರೂ ತಮಗೆ ದಾನವನ್ನು ಕೇಳಿದಂತಾದರೆ ಅಥವಾ ತಾವು ರಾತ್ರಿ ಮಲಗಿದಂತಹ ಸಮಯದಲ್ಲಿ ಊಟ ಮಾಡದಂತೆ ಭಾಸವಾಗಿ ಏನಾದರೂ ಆಯಿತು ಅಂತೇಳಂದರೆ ಇನ್ನು ಅದರ ಜೊತೆಗೆ ಬೆಂಕಿಯನ್ನು ಏನಾದರೂ ತಾವು ಕನಸಿನಲ್ಲಿ ಕಂಡ್ರಿ ಅಂತೇಳಂದರೆ ತಮಗೆ ಅನಾರೋಗ್ಯದ ಸಮಸ್ಯೆ ಇರ್ಬೋದು, ತಮ್ಮ ಜೀವಕ್ಕೆ ಕುತ್ತು ಬರುವಂತಹ ಪರಿಸ್ಥಿತಿಗಳನ್ನು ತಾವು ಎದುರಿಸುವಂತಹ ಭವಿಷ್ಯತ್ತಿನ ಮುನ್ಸೂಚನೆಯನ್ನು ಈ ಕನಸುಗಳು ತೋರಿಸ್ತಾ ಇರುತ್ತೆ.